ಮಾತು ಬದಲಿಸುವ ಉಪಮುಖ್ಯಮಂತ್ರಿಗಳಿಗೆ ಮಾರ್ಗ ಬದಲಿಸುವುದು ಕಷ್ಟವೇ? ತಿಮ್ಮನಗೌಡ ತಿಲಕರಾಗಿ ಪ್ರಶ್ನೆ. ಹೌದು, ಇಲ್ಲಿ ರೈತರು ಕಳೆದ 68 ದಿನಗಳಿಂದ ನೀರಿಗಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅಲ್ಲಿ ಉಪಮುಖ್ಯಮಂತ್ರಿ ಮೇಲಾಗಿ ರಾಯಚೂರು ಜಿಲ್ಲೆಯ ಉಸ್ತುವಾರಿಯಾಗಿರುವ ಲಕ್ಷ್ಮಣ ಸವದಿ ಅವರು ರೈತರ ಕಣ್ಣು ತಪ್ಪಿಸಿ ಮಾರ್ಗ ಬದಲಿಸಿ ಓಡಾಡುತ್ತಿದ್ದಾರೆ. ಇಂಥವರಿಂದ ರಾಜ್ಯದ ಅಭಿವೃದ್ಧಿ ಕನಸಿನ ಮಾತು ಎಂದು ಎನ್ಆರ್ಬಿಸಿ ಫೈಎ ನಾಲಾ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ತಿಮ್ಮನಗೌಡ ಚಿಲಕರಾಗಿ ಹೇಳಿದರು. ಇಂದು ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸಿ ಪಾಮನಕಲ್ಲೂರು ಮಾರ್ಗವಾಗಿ ಬೆಳಗಾವಿಗೆ ಹೋಗಬೇಕಾಗಿತ್ತು. ಪಾಮನಕಲ್ಲೂರಿನ ಆದಿಬಸವೇಶ್ವರ ದೇವಸ್ಥಾನದ ಮುಂದೆ 68 ದಿನಗಳಿಂದ ನೀರಿಗಾಗಿ ಧರಣಿ ಸತ್ಯಾಗ್ರಹ ನಡೆಯತಾ ಇದೆ. ಸವದಿಯವರು ಈ ಮಾರ್ಗವಾಗಿ ಬರುವಾಗ ಅವರ ಕಾರಿಗೆ ಘೇರಾವ ಹಾಕಬೇಕು ಅಂತ ರೈತರು ಕಾದು ಕುಳಿತಿದ್ರು. ಈ ವಿಷಯ ತಿಳಿದ ಉಪಮುಖ್ಯಮಂತ್ರಿಗಳು ಮಾರ್ಗ ಬದಲಿಸಿ ಬೆಳಗಾವಿಗೆ ಹೋಗಿದ್ದಾರೆ. ಇದು ಯಾವ ನ್ಯಾಯ ಸರ್? ರೈತರ ಕಣ್ಣರಿಸಬೇಕಾದ ಮಂತ್ರಿಗಳೇ ಕಣ್ಣು ತಪ್ಪಿಸಿ ಓಡಾಡಿದ್ರೆ ಹೇಗೆ? ಎವರೆಂಥ ನಾಯಕರು ಅಂತ ಚಿಲಕರಾಗಿ ಪ್ರಶ್ನೆ ಹಾಕಿದ್ರು. ದೃಶ್ಯ ಮಾಧ್ಯಮದ ಮಿತ್ರರಿಗೆ ಶರಣುಗಳು. ಈಗಾಗಲೇ ನಮ್ಮ ಹೋರಾಟ 68ನೇ ದಿವಸ ಕಾಲಿಟ್ಟಿದ್ದು. ಈಗ ಮೊದಲೇ ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಬಂದು ಒಂದು 15 ದಿವಸ ನನ್ನ ಟೈಮ್ ಕೊಡಿ, ನಾನು ಏನಾದರೂ ಮಾಡ್ತೇನೆ, ಯಾಕಂದರೆ ನೀವೇನು ಕೇಳಿದ ತಪ್ಪಲ್ಲ, ನೀವು ಕೇಳಿರೋದೊಂದು 500 ಕೋಟಿ ದೊಡ್ಡದಲ್ಲ, ನಾ ಎಷ್ಟತ್ತಿದ್ರು ಹಣಕಾಸಿನಲ್ಲಿ ಕೇಳ್ತಾನೆ, ಮುಖ್ಯಮಂತ್ರಿಗೆ ಕೇಳ್ತಾನೆ, ಕೇಳಿಬಿಟ್ಟು ನಾ ಇದನ್ನು ಜಾರಿ ಮಾಡೋದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟು ಹೋಗಿದ್ರು ಅವರು. ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದರು 15 ದಿವಸ ಅಲ್ಲ, ಇನ್ನೂ 5 ದಿವಸ ಹೆಚ್ಚಿಗೆ ತಗೊಳ್ಳಿ, ನಮಗೆ ಕೊಟ್ಬಿಡಿ ಅಂತ ಹೇಳಿದ್ವಿ. ಆದರೆ ಇವತ್ತು ರಾಯಚೂರಿನಿಂದ ಈ ಲಿಂಗಸೂರು ರೂಟ್ನಿಂದ ಅವರು ಹೋಗಬೇಕಾಗಿತ್ತು. ಇವತ್ತು ಬಂದು ಏನಾದರೂ ನಮಗೆ ಅವ್ರು ಹೇಳಿದ್ದಕ್ಕೆ ಹೇಳ್ತಾರೆ ಏನೋ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅವ್ರು ರೈತರ ಮುಂದೆ ಬರೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ವೋ ಗೊತ್ತಿಲ್ಲ, ಅವ್ರು ಪಲಾಯನ ಮಾಡಿಕೊಂಡು ರೋಡ್ ಬದಲಿ ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ಇವತ್ತು ನಾವು ಇಲ್ಲಿ ಸಾವಿರಾರು ರೈತರು, DR ಪೊಲೀಸರು ಇಷ್ಟೆಲ್ಲ ಬಂದು ಅವರು ಅಷ್ಟು ಕೆಲಸ ಕೆಡಿಸಿ ದಾರಿ ಬದಲಿ ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆಯನ್ನು ನಾವೇನು ಭಯೋತ್ಪಾದಕರ? ನಾವು ಭಯೋತ್ಪಾದಕರಾದರೆ ಬೇಕಾದರೆ ದಾರಿ ಬದಲಿ ಮಾಡ್ಕೊಂಡು ಹೋಗಲಿ. ಇಂಥ ಉಪಮುಖ್ಯಮಂತ್ರಿಗಳೇ ಈ ಥರ ಮಾಡಿದ ಮೇಲೆ ಇನ್ನು ದೇಶದ ಕತೆ ಹೇಗೆ, ನಮ್ಮ ರಾಜ್ಯದ ಕತೆ ಹೇಗೆ? ಅಂದರೆ ರೈತರ ಅಳಲನ್ನು ಕೇಳೋದಕ್ಕೆ ತಯಾರಿಲ್ಲ ಅಂದರೆ ಮತ್ತೆ ಬರೀ ಉಪಮುಖ್ಯಮಂತ್ರಿ ಅಲ್ಲ, ರಾಯಚೂರು ಡಿಸ್ಟಿಕ್ಕಿನ ಉಸ್ತುವಾರಿ ಮಂತ್ರಿ. ನಮ್ಮ ಕಷ್ಟಗಳೆಲ್ಲ ನಿನಗೆ ಹೇಳಬೇಕು, ನಾವು ಯಾಕೆ ಕುಂತೀರಿ ಅಂತ ಕೇಳಕ್ಕೆ ಬರೋಷ್ಟು ಸೌಜನ್ಯನೂ ನಿಮ್ಮ ತರಲಿಲ್ಲ ಅಂದರೆ ಉಪಮುಖ್ಯಮಂತ್ರಿಗಳಾಗೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ಪಾಡ ಅನ್ನೋದು ನೀವೇ ತಿಳ್ಕೊಳ್ಬೇಕು. ನಾಯಕರು ಆ ಮಾತು ನಾಯಕರು ನಾಯಕರಿಗೆ ಏನು ಅನ್ಬೇಕು ಗೊತ್ತಿಲ್ಲ. ನಾಯಕರಾಗಬೇಕಾಗಿತ್ತಂದ್ರೆ ಕಾರ್ಯ ಮಾಡಬೇಕು, ಇಲ್ಲಾಂದ್ರೆ ನಾಲಾಯಕರಾಗ್ತಾರೆ ಅವ್ರು ಅಷ್ಟೇ, ಅದಕ್ಕಿಂತ ವ್ಯತ್ಯಾಸ ಏನಿಲ್ಲ. ನಮಗೆ ಸ್ವತಂತ್ರ ಸಿಕ್ಕು, ನಮ್ಮ ಸಂವಿಧಾನದ 72ನೇ ಗಣರಾಜ್ಯೋತ್ಸವ ಇಂದು. ನಮ್ಮ ಒಂದು 72ನೇ ಗಣರಾಜ್ಯೋತ್ಸವದಂದು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡ್ತಾ ಹೋದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದೈತೆ, ಯಾವ ರೀತಿ ಆಗೈತೆ ಅಂತಕ್ಕಂಥದ್ದು ಇವತ್ತಿನ ದಿನ ನಮಗೆ ನಿದರ್ಶನ ಆಗತ್ತೈತಿ. ನಮ್ಮ ಒಂದು ದೇಶದ ಸ್ವತಂತ್ರ ಸಲುವಾಗಿ, ಸಂವಿಧಾನಬದ್ಧವಾಗಿ ಒಂದು ಆಡಳಿತ ನೀಡೋದ್ರ ಸಲುವಾಗಿ ನಮ್ಮ ಹಿರಿಯರು ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅನೇಕ ನಾಯಕರು ಇಡೀ ತಮ್ಮ ಜೀವನದ ಹುಟ್ಟಾರಾಭ್ಯದಿಂದ ಕೊನೆಯವರೆಗೂ ತಮ್ಮ ಪ್ರಾಣನ ಪಣಕ್ಕಿಟ್ಟರು. ಆದರೆ ಇದು ರಾಮರಾಜ್ಯ ಆಗುತ್ತಾ ಅಂತಕ್ಕಂಥ ಆಸೆ ಕಟ್ಟಿ ಎಷ್ಟೋ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ಈ ರೀತಿ ಕಾಮರಾಜ್ಯ ಆಗುತ್ತಾ ಅಂತಕ್ಕಂಥದ್ದು ಅವ್ರಿಗೆ ಏನು ಗೊತ್ತಾಗಿರಲ್ಲ. ಬಡನ ಅಕಸ್ಮಾತ್ತಾಗಿ ಆ ನಾಯಕರು ಇದ್ದಿದ್ರೆ ನಾವು ವ್ಯರ್ಥ ಹೋರಾಟ ಮಾಡಿ ಇಂಥ ಒಂದು ಇದನ್ನು ಹಾಳು ಮಾಡಿಬಿಟ್ಟವಲ್ಲ ಅಂತ ಅವ್ರ ಮನಸ್ಸಿಗೆ ನೋವಾಗುತ್ತೇನೋ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತಿಗೆ 69ನೇ ದಿನದ ಈ ಒಂದು ಹೋರಾಟದಲ್ಲಿ ಒಂದು ಊರವರಲ್ಲ, ಪ್ರತಿ ಗ್ರಾಮಸ್ಥರು ತಮ್ಮದೇ ಆದಂಥ ಒಂದು ಇದನ್ನು ಅಕ್ಕಿ ಇರ್ಬೋದು, ಈ ದವಸ ಧಾನ್ಯ ಇರ್ಬೋದು ತಂದು, ಸ್ವಾಮಿ ನಾವು ಕೇಳಕ್ಕತ್ತೀವಿ ಸಂವಿಧಾನದಲ್ಲಿ ಏನಿದೆ, ಯಾವುದು ಆಗುತ್ತಾ ಅಂತಂದದನ್ನು ಆಗಲಾರದೆ ಇದ್ದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜರ ಬೇಡಿಕೆಯನ್ನು ಯಾವುದೇ ಮೂಲದಿಂದ ಈಡೇರಿಸಬೇಕಾದದ್ದು ಸಂವಿಧಾನಬದ್ಧವಾದಂಥ ಹಕ್ಕು ಅನ್ನೋದನ್ನು ನಾನು ಇದನ್ನ ಪ್ರತಿಪಾದಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಗದನ್ನು ಯಾರಾದರೂ ಮಾಡ್ತಾರೆ, ಇಲ್ಲಿ ತೆಗ್ಗಿಗೆ ನೀರು ಓತಾವಂದ್ರೆ ತೆಗ್ಗಿಕ್ಕಂದ್ರೆ ಓತೈತೆ, ತೆಗ್ಗಿಲ್ಲ ಮೇಲೈತೆ ಅದರಲ್ಲಿ ನೀರು ಒಯ್ಯಬೇಕು. ಟೆಕ್ನಾಲಜಿ ಸ್ವಾಮಿ, ಟೆಕ್ನಾಲಜಿ ಎಲ್ಲಿಗೆ ಬಂದೈತೆ? ಇವತ್ತು ಚಂದ್ರಲೋಕ್ಕೂ ಐತೆ. ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ಇದು ಮಾಡ್ಯಾರ 20 ಕಿಲೋಮೀಟರ್ ಸುರಂಗ ಮಾರ್ಗ ಕೊನೆಯದಕ್ಕೆ ಒಂದು ಯೋಜನೆ ರೂಪಿಸೈತೆ, ಆ ಒಂದು ಮಿಷನ್ ಬಂದೈತೆ. ಪ್ರತಿದಿನ ಒಂದೊಂದು ಕಿಲೋಮೀಟ್ರ್ ಸುರಂಗ ಮಾರ್ಗ ಕೊನೆಯದಲ್ಲದೆ ಕಾಂಕ್ರೀಟ್ ರೆಡಿಮೇಡ್
ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನದಲ್ಲಿ ಮಾತೆತ್ತಿದ್ರೆ ತಾಂತ್ರಿಕ ಸಮಸ್ಯೆ, ತಾಂತ್ರಿಕ ಸಮಸ್ಯೆ ಎಲ್ಲೇ ಸ್ವಾಮಿ ತಾಂತ್ರಿಕ ಸಮಸ್ಯೆ ಮಾತಾಡ್ತೇನೆ. ಎಂಟನೇ ದಿನ ನಮ್ಮ ರೈತರ ಹೋರಾಟ, ಹೈವೆ ಬೇಕಂತೇಳಿ ಸತತ 12 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದೀವಿ. ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರಲಿ ಗಮನಕ್ಕೆ ತಗೊಂಡಿಲ್ಲ. ಇದನ್ನ ಕೂಡಲೇ ಜಾರಿ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ಒಂದು ಗಾಳಿ ಸುದ್ದಿ ಬಂದದ, ಮಾಜಿ ಶಾಸಕರು ನಂದಾವಳಿ ಏತ ನೀರಾವರಿ ಒಟಗಲ್ಲ ಬಸವೇಶ್ವರ ಏತ ನೀರಾವರಿ ಅಂತ ಅದಕ್ಕೆ ಹೊಸ ಹೆಸರಿಟ್ಟು ಈಗೇನು ಅಡಿಗೆಲ್ಲ ಹಾಕ್ತಾರ ಅಂತ ಸುದ್ದಿ ಕೇಳಿವಿ. ಅಡಿಗೆಲ್ಲ ಹಾಕಕ್ಕ ಇವ್ರು ಯಾರು? ನಂತರ ಮಾತನಾಡಿದ ಹೋರಾಟ ಸಮಿತಿಯ ಅಧ್ಯಕ್ಷ ಬಸವರಾಜಪ್ಪ ಗೌಡ, ಹರ್ವಾಪುರ ಅವರು ಸಂವಿಧಾನ ಜಾರಿಯಾಗಿ 72 ವಸಂತಗಳೇ ಕಳೆದರೂ ರೈತರ ಹೋರಾಟಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ, ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭುವಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ ಅಂತ ಹೇಳಿದರು. ಹೋರಾಟ ಸಮಿತಿಯ ಕಾರ್ಯದರ್ಶಿ ಶಿವನಗೌಡ ವಟ್ಟಿಗಲ, ರೈತ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಹೋರಾಟ ಮಾಡುತ್ತಿದ್ದಾರೆ ಎಂಬ ಮಾಜಿ ಶಾಸಕರ ಹೇಳಿಕೆ ಖಂಡನೀಯ. ನಾವು ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ, ನಮಗೆ ರಾಜಕೀಯ ಬೇಕಿಲ್ಲ, ಬದಲಿಗೆ ನೀರು ಬೇಕು, ಅದು ನಮಗಾಗಲ್ಲ ದೇಶದ ಜನತೆಗೆ ಅನ್ನ ಹಾಕಲು ಅಂತ ಹೇಳಿದರು. ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನಿಗೂ 1,000 ರೂಪಾಯಿಗಳನ್ನು ಕೊಟ್ಟು ಬೆಂಗಳೂರಿಗೆ ಕರೆದೊಯ್ದು ಅವರನ್ನೇ ರೈತರೆಂದು ತೋರಿಸಿ ಹನಿ ನೀರಾವರಿಗೆ ಒಪ್ಪಿಕೊಳ್ಳುವಂತೆ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 1,000+ ರೈತರು ನೆರೆದಿದ್ದರು.